ಹಾಯ್ ಎಲ್ರಿಗೂ ಮತ್ತೆ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಹೆಸರು ಸಿಂಕಿ ಬ್ಯೂಟಿಫುಲ್ ಕನ್ನಡ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಿಮ್ಗೆಲ್ರಿಗೂ ಎರಡು ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಅದು ಎರಡು ಪಾರ್ಟಿ ಮೇಕಪ್ ಲುಕ್ಕೆ, ಒಂದು ಗ್ರ್ಯಾಂಡಾಗಿ ಹೆಂಗೆ ಪಾರ್ಟಿಗೆ ರೆಡಿ ಆಗೋದು ಅಂತ, ಇನ್ನೊಂದು ಸಿಂಪಲ್ಲಾಗಿ ಪಾರ್ಟಿ ಮೇಕಪ್ ಲುಕ್ಕು. ಇವಾಗ ಇದು ನಾನು ಮಾಡ್ಕೊಂಡಿರೋದು ಗ್ರ್ಯಾಂಡ್ ಪಾರ್ಟಿ ಮೇಕಪ್ ಲುಕ್ಕು. ಎರಡು ಮೇಕಪ್ ಲುಕ್ನ ನಾನು ಇವತ್ತು ನೋಡ್ಕೊಂಡು ಬರೋಣ. ಕೆಲವರಿಗೆ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಇಷ್ಟ ಇರುತ್ತೆ ಅಂಥವ್ರು ಇಂಥ ಮೇಕಪ್ ಲುಕ್ನ ಕ್ಯಾರಿ ಮಾಡ್ಬೋದು. ಕೆಲವರಿಗೆ ಸಿಂಪಲ್ಲಾಗಿ ರೆಡಿ ಆಗೋಕ್ಕೆ ಇಷ್ಟ ಇರುತ್ತೆ ಅಂಥವ್ರು ಸಿಂಪಲ್ಲಾಗಿ ಮಾಡಿರೋಂಥ ಮೇಕಪ್ ಲುಕ್ನ ಕ್ಯಾರಿ ಮಾಡ್ಬೋದು. ಸಿಂಪಲ್ಲಾಗಿ ಮಾಡಿರೋ ಮೇಕಪ್ ಲುಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ಮೇಕಪ್ ಲುಕ್ ಇಷ್ಟನೋ ಅದನ್ನು ನೀವು ಮಾಡ್ಬೋದು. ನಾನು ಅದಕ್ಕೆ ಎರಡೂ ಮೇಕಪ್ ಲುಕ್ಕನ್ನ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಕಂಪ್ಯಾರಿಸನ್ ಮಾಡ್ಬೋದು, ಯಾವ ಮೇಕಪ್ ಲುಕ್ ನಿಮ್ಗೆ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಿಲ್ಲ, ಅಥವಾ ಯಾವುದು ನಿಮಗೆ ಯಾವುದು ಮೇಕಪ್ ಲುಕ್ ನಿಮ್ಮ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ ಆ ಮೇಕಪ್ ಲುಕ್ನ ಮಾಡಿ. ನಿಮ್ಗೆ ಯಾವ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಮೇಕಪ್ ಲುಕ್ನ ನೋಡ್ಕೊಂಬರೋಣ. ಫಸ್ಟಿಗೆ ಪ್ರೈಮರ್ ತೊಗೊಂಡು ಫೇಸ್ಗೆಲ್ಲ ಪ್ರೈಮರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪ್ರೈಮರ್ ಯೂಸ್ ಮಾಡಿರೋದು ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಮೆಬಲಿನ್ ಅವ್ರದ್ದು ಸೂಪರ್ ಸ್ಟೇ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಫೌಂಡೇಶನ್ ಇದು, ಫುಲ್ ಕವರೇಜ್ ಕೊಡುತ್ತೆ ಫೌಂಡೇಶನ್ನು. ನೀವು ಯಾವುದಾದ್ರು ಫಂಕ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಫಂಕ್ಷನ್ಗೆ ಇದು ಒಳ್ಳೆ ಫೌಂಡೇಶನ್ನು. ಫಂಕ್ಷನ್ ಏನಾದರೂ ಇದ್ದರೆ ಈ ಫೌಂಡೇಶನ್ನ ಯೂಸ್ ಮಾಡಿ ಫುಲ್ಲು ಡೇ ನಿಮ್ಮ ಫೇಸಲ್ಲಿ ಇರುತ್ತೆ ಈ ಫೌಂಡೇಶನ್ನು, ಫುಲ್ ಡೇ ಇರುತ್ತೆ, ಫುಲ್ ಕವರೇಜ್ ಕೊಡುತ್ತೆ. ಇದ್ರದ್ದು ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ. ಆಮೇಲೆ ಈ ಇದನ್ನು ಫುಲ್ಲು ಡಾಟ್ ಡಾಟ್ ಮಾಡಿಕೊಂಡು ನನ್ನ ಫೇಸ್ಗೆಲ್ಲ ನೆಕ್ಕಿಗೂ ಎಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡ್ತೀನಿ. ನಿಮಗೆ ವಿಡಿಯೋನಲ್ಲಿ ಇದೊಂಚೂರು ಲೈಟಾಗಿ ಕಾಣಿಸ್ಬೋದು ನನ್ನ ಫೇಸ್ ಸ್ಕಿನ್ಗೆ. ಆ್ಯಕ್ಚುಲಿ ನನ್ನ ಸ್ಕಿನ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಇದೆ. ಇದು ಆ್ಯಕ್ಚುಲಿ ಇದು ಬೇರೆ ಕಲರೇ ಇದೆ, ಇದರಲ್ಲಿ ಬೆಳಕಿಗೆ ಈ ಕಲರು ಚೇಂಜ್ ಅನ್ನಿಸುತ್ತೆ, ಸ್ವಲ್ಪ ಬೂದು ಬೂದು ಅನಿಸುತ್ತೆ. ಅರೆ ಕಂಪ್ಲೀಟ್ ಲುಕ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕವರ್ ಆಗುತ್ತೆ ಅಂದರೆ. ಇದು ಫುಲ್ ಏನು ನಿಮ್ಮ ಡಾರ್ಕ್ ಸ್ಪಾಟ್ಸು ಏನೇ ಇದ್ರೂ ಇದು ಕವರ್ ಮಾಡಿಬಿಡುತ್ತೆ, ಅಷ್ಟು ಒಳ್ಳೆಯದಿದೆ. ಮತ್ತು ನಿಮಗೆ ಕಂಪ್ಲೀಟಾಗಿ ಈ ನೆಕ್ಗೆಲ್ಲ ಅಪ್ಲೈ ಮಾಡಿದ ನಂತರ ಇದು ಫುಲ್ ನಿಮ್ಮ ಸ್ಕಿನ್ ಥರನೇ ಕಾಣಿಸುತ್ತೆ, ಏನು ಮೇಕಪ್ ಹಾಕ್ದಂಗೆ ಅನಿಸೋದಿಲ್ಲ. ಈ ಫೌಂಡೇಶನ್ ರಿವ್ಯೂವ್ನ ನಾನು ಸಪ್ರೇಟಾಗಿ ಮಾಡಿದ್ದೀನಿ, ಆ ವಿಡಿಯೋನೇ ನೋಡಿ. ನಾನು ಲಾಸ್ಟಿಗೆ ಅದರದ್ದು ಲಿಂಕ್ ಹಾಕ್ತೀನಿ. ಈ ರೀತಿ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಬೇಕು. ಈ ಥರ ಫುಲ್ ಕವರೇಜ್ ಇರೋ ಫೌಂಡೇಶನ್ನ ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟು, ಇಲ್ಲಾಂದರೆ ತುಂಬ ಕೇಕಿ ಅನ್ನಿಸ್ಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಫುಲ್ ಕವರೇಜ್ ಬೇಕು ಅಂದರೆ ಕಂಪ್ಲೀಟಾಗಿ ಅದನ್ನು ಬ್ಲೆಂಡ್ ಮಾಡಬೇಕು. ಈ ರೀತಿ ಬ್ಲೆಂಡ್ ಮಾಡಿದ್ಮೇಲೆ ನೆಕ್ಗೆಲ್ಲ ಅಪ್ಲೈ ಮಾಡಿ. ಇವಾಗ ನಿಮಗೆ ನೆಕ್ಕಿಗೆ ಮತ್ತು ಡಿಸ್ಕಲರೇಷನ್ ಅನಿಸಿದ್ರೂ ಇದು ಆ್ಯಕ್ಚುಲಿ ಒಳ್ಳೆ ಫೌಂಡೇಶನ್, ಇದು ಏನೂ ಇಲ್ಲ, ಒಂದೇ ಥರ ಕಾಣಿಸುತ್ತೆ ಲಾಸ್ಟಿಗೆ ನೀಟಾಗಿ. ನೆಕ್ಸ್ಟ್ ನಾನು ಕನ್ಸೀಲರ್ ತೊಗೊತಿದ್ದೀನಿ, ಇದು ಕಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರು, ನಾನು ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ. ಇದರಿಂದ ನಾನು ಕನ್ಸೀಲರಿಂದ ಹೈಲೈಟ್ ಮಾಡ್ಕೊತಾ ಇದ್ದೀನಿ ನನ್ನ ನೋಸ್ನ ಆಮೇಲೆ ಎಲ್ಲೆಲ್ಲ ನನಗೆ ಹೈಲೈಟ್ ಬೇಕು ಅನಿಸುತ್ತೆ ಅಂಡರ್ ಐಗೆ ಎಲ್ಲ ಕಡೆನೂ ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಈ ಫಂಕ್ಷನಲ್ಲಿ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸು. ಇದನ್ನು ಕಂಪ್ಲೀಟಾಗಿ ಎರಡು ಕಣ್ಣಿಗೂ ಅಪ್ಲೈ ಮಾಡಿ ಹೈಲೈಟ್ ಮಾಡ್ಕೊಳ್ತೀನಿ. ಇದು ಹೈಲೈಟರ್ ಥರ ಯೂಸ್ ಮಾಡ್ತಿರೋದು ನಾನು. ಸೊ ಕನ್ಸೀಲರ್ ಇದು, ಇದರಿಂದ ಹೈಲೈಟ್ ಮಾಡಿದ್ರೆ ಫೇಸು ಹೈಲೈಟು ಚೆನ್ನಾಗಾಗುತ್ತೆ. ಸೊ ನಾನು ಇವಾಗ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ನೋಡ್ಬೋದು. ಕಂಪ್ಲೀಟಾಗಿ ಈ ಥರ ಡ್ಯಾಬಿಂಗ್ ಮೋಷನಲ್ಲಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನೋಸು ಅಷ್ಟೇ ಶಾರ್ಪಾಗಿ ಕಾಣಿಸುತ್ತೆ ಈ ಥರ ಹೈಲೈಟ್ ಮಾಡೋದ್ರಿಂದ. ಈ ರೀತಿ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ತೋರಿಸಿದ್ದೀನಿ ಬ್ಲೆಂಡ್ ಮಾಡೋದು, ಯಾಕಂದರೆ ನಿಮ್ಗೆ ಗೊತ್ತಾಗಲಿ, ಒಂದು ಐಡಿಯಾ ಬರಲಿ ಅಂತ ಹೆಂಗೆ ಬ್ಲೆಂಡ್ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಅನ್ನಿಸ್ಬೋದು ಇವಾಗ ನನ್ನ ಫೇಸ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ. ಇದು ನನ್ಗೆ ಆ್ಯಕ್ಚುಲಿ ಇದು ಫೇಸ್ಗೆ ಕರೆಕ್ಟ್ ಮ್ಯಾಚಿಂಗೇ ಇದೆ, ಫುಲ್ಲು ಲೈಟ್ ಇರೋದ್ರಿಂದ, ನಾನು ಡೇನಲ್ಲಿ ಮಾಡಿರೋದ್ರಿಂದ ಶೂಟು ಹಂಗೆ ಅನ್ನಿಸುತ್ತೆ ಅಷ್ಟೇ. ಇವಾಗ ನಾನು ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಐಬ್ರೋನ ಕಂಪ್ಲೀಟಾಗಿ ಫಿಲ್ ಮಾಡೋದ್ರಿಂದ
ಒಳ್ಳೆ ಲುಕ್ ಕೊಡುತ್ತೆ ಫೇಸ್ಗೆ. ಐಬ್ರೋಸು ನಾ ಫಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಫೇಸು. ಈ ರೀತಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಐಬ್ರೋಸ್ಗೆ, ಒಂದು ಒಳ್ಳೆ ಶೇಪ್ ಕೊಡ್ತಾ ಇದ್ದೀನಿ ಐಬ್ರೋಸ್ಗೆ. ನಾನಿಲ್ಲಿ ಡಾರ್ಕ್ ಬ್ರೌನ್ ಯೂಸ್ ಮಾಡಿರೋದು ಐಬ್ರೋ ಪೆನ್ಸಿಲ್ಲು. ನೆಕ್ಸ್ಟು ಒಂದು ಕನ್ಸೀಲರ್ ನಾನು ಯಾವುದು ಯೂಸ್ ಮಾಡಿದ್ದೀನಿ, ಅದರಿಂದ ಅಂಡರ್ ಇದು ಐಬ್ರೋ ಕೆಳಗಡೆ ಒಂದು ಚಿಕ್ಕ ಲೈಟಾಗಿ ಒಂದು ಲೈನ್ ಎಳಿತಾ ಇದ್ದೀನಿ. ಸೊ ಇದರಿಂದ ಐಬ್ರೋಸ್ ತುಂಬಾ ಎದ್ದು ಕಾಣಿಸುತ್ತೆ, ಒಂದೊಳ್ಳೆ ಕಟ್ ಸಿಗುತ್ತೆ ಐಬ್ರೋಸ್ಗೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ, ನೀವು ನೋಡ್ಬೋದು ಆ ಥರ ಒಳ್ಳೆ ನೀಟಾಗಿ ನಾನು ಒಂದೊಳ್ಳೆ ಶೇಪ್ ಕೊಡೋಕ್ಕೋಸ್ಕರ ನನ್ನ ಐಬ್ರೋ ಎದ್ದು ಕಾಣಬೇಕು ಅಂತ ಈ ರೀತಿ ಮಾಡ್ತಿರೋದು. ಇದು ಗ್ರ್ಯಾಂಡ್ ಪಾರ್ಟಿ ಮೇಕಪ್ ಲುಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಕನ್ಸೀಲರ್ ಇರಲಿ ಇಲ್ಲ ಹೈಲೈಟರ್ ಇದ್ದರೂ ಕೂಡ ಈ ರೀತಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆದರೆ ಲೈಟ್ ಕಲರ್ ಇರೋ ಅಂಥ ಹೈಲೈಟರ್ ತೊಗೋಬೇಕಾಗುತ್ತೆ, ನಿಮ್ಮ ಸ್ಕಿನ್ಗಿಂತ ತುಂಬಾ ಲೈಟ್ ಇರೋ ಅಂಥ ಹೈಲೈಟರ್ ತೊಗೊಬೇಕಾಗುತ್ತೆ. ಈ ರೀತಿ ಅದನ್ನು ಬ್ಲೆಂಡ್ ಮಾಡಬೇಕು. ಇವಾಗ ನೋಡಿ ಐಬ್ರೋಸ್ ಹೆಂಗೆ ಡಿಫೈನ್ ಆಗಿ ಕಾಣಿಸುತ್ತೆ ಅಂದರೆ ತುಂಬಾ ಶಾರ್ಪ್ ಆಗಿ ಕಾಣಿಸುತ್ತೆ ಐಬ್ರೋಸು, ಮತ್ತು ಮುಖದಲ್ಲಿ ಐಬ್ರೋಸ್ ಎದ್ದು ಕಾಣಿಸುತ್ತೆ. ನೆಕ್ಸ್ಟು ನಾನು ಕಾಂಪ್ಯಾಕ್ಟ್ ಪೌಡ್ರು ಯೂಸ್ ಮಾಡ್ತಾ ಇದ್ದೀನಿ. ಇದು ಫಿಟ್ ಮೀ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರು, ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಏನಕ್ಕಂದರೆ ಅಪ್ಲೈ ಮಾಡೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಫೌಂಡೇಶನ್ ಮ್ಯಾಟ್ ಆಗಿರೋದ್ರಿಂದ ಕಾಂಪ್ಯಾಕ್ಟ್ ಪೌಡ್ರ್ ಏನು ಅಪ್ಲೈ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಆದರೆ ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡ್ರನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಟ್ ಮಾಡಲಿ, ನನ್ನ ಲುಕ್ನ ಇನ್ನೂ ಮ್ಯಾಟ್ ಆಗಿ ಸೆಟ್ ಆಗಲಿ ಫೇಸಲ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಐಶ್ಯಾಡೋ ಪ್ಯಾಲೆಟಿಂದ ಒಳ್ಳೆ ಒಂದು ಪಿಂಕ್ ಕಲರ್ನ ತೊಗೊತಾ ಇದ್ದೀನಿ. ಈ ರೀತಿ ಪಿಂಕ್ ಕಲರ್ನ ತೊಗೊಂಡು ನನಗೆ ನನ್ನ ಯಾವ ಡ್ರೆಸ್ ಹಾಕ್ಕೊತೀನಿ ಅಥವಾ ಸಾರಿ ಹಾಕ್ಕೊತೀನಿ ಆ ಕಲರೇ ನಾವು ಯಾವಾಗ್ಲೂ ಐ ಶ್ಯಾಡೋನ ಪಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪಿಂಕ್ ಮತ್ತು ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ. ಒಂಥರ ಡಾರ್ಕ್ ಬ್ರೌನ್ ಅನ್ನೋಕ್ಕಿಂತ ಕಾಪರ್ ಕಲರ್ ಅದು, ಅದನ್ನು ನಾನು ತೊಗೊಂಡಿದ್ದೀನಿ. ಕಾಪರ್ ಕಲರ್ನ ನಾನು ಐಸ್ನ ಕ್ರೀಸ್ ಅಂತೀವಲ್ಲ ಅಲ್ಲಿಗೆ ಅಪ್ಲೈ ಮಾಡ್ತೀನಿ. ಇದರಿಂದ ಐಸು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಆಮೇಲೆ ಐ ಶ್ಯಾಡೋ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ನಾನು ಇವಾಗ ಫಸ್ಟು ಪಿಂಕ್ ಕಲರಿಂದ ಐಲಿಡ್ನ ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಐಲಿಡ್ನ ಫಿಲ್ ಮಾಡ್ತೀನಿ, ಫಿಲ್ ಮಾಡಿ ನೀಟಾಗಿ ಸ್ಮರ್ಜ್ ಮಾಡ್ಕೊತೀನಿ. ನೆಕ್ಸ್ಟು ಡಾರ್ಕ್, ಇವಾಗ ಡಾರ್ಕ್ ಕಾಪರ್ ಕಲರ್ ತೊಗೊಂಡು ಅದನ್ನು ಈ ರೀತಿ ಕ್ರೀಸ್ ಲೈನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಡಿಫೈನ್ ಆಗುತ್ತೆ ಇವಾಗ ಕ್ರೀಸ್ ಲೈನ್ ಎಲ್ಲಿ ಇರುತ್ತೆ ಅಂತ ನೋಡಿಕೊಂಡು ನಾಲ್ಕು ಕ್ರೀಸ್ ಲೈನಿಗೆ ಅಪ್ಲೈ ಮಾಡಬೇಕಂದ್ರೆ ನಮ್ಮದು ರೆಪ್ಪೆ ಎಂಡ್ ಆಗೋ ಜಾಗಕ್ಕೆ ನಾವು ಕ್ರೀಸ್ ಲೈನ್ ಅಂತೀವಿ, ಆ ಕ್ರೀಸ್ ಲೈನ್ಗೆ ಡಾರ್ಕ್ ಕಲರ್ ಹಾಕೋದ್ರಿಂದ ತುಂಬಾ ದೊಡ್ಡದಾಗಿ ಆಕರ್ಷಕವಾಗಿ ಕಾಣಿಸುತ್ತೆ ನಮ್ಮದು ಐ ಶ್ಯಾಡೋ. ಮತ್ತು ಕಣ್ಣು ಕೂಡ ಏನೋ ತುಂಬಾ ಡಿಫೈನ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಎರಡೂ ಕಣ್ಣಿಗೂ ನಾನು ಅಪ್ಲೈ ಮಾಡ್ಕೊತೀನಿ ಐ ಶ್ಯಾಡೋನ. ನೋಡಿ ಹೆಂಗೆ ಅಪ್ಲೈ ಮಾಡೋದು, ಲಾಸ್ಟಿಗೆ ನಾನು ಹೆಂಗೆ ಗ್ರೀಸ್ ಲೈನಿಗೆ ಅಪ್ಲೈ ಮಾಡಿದ್ದೀನಿ ಡಾರ್ಕ್ ಐ ಶ್ಯಾಡೋನ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ಸೈಡಿಂದ. ಆ ರೀತಿ ಬರೀ ಕ್ರೀಸ್ ಲೈನ್ ಅಂದರೆ ನಮ್ಮ ರೆಪ್ಪೆ ಎಂಡ್ ಆಗೋ ಜಾಗ, ಎಂಡ್ ಆಗೋದು ಒಂದು ಲೈನ್ ಒಂದು ಬೋನ್ ಥರ ಸಿಗುತ್ತೆ, ಆ ಬೋನಿಂದ ಕೆಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಇದರಿಂದ ಒಂದು ಕ್ಲೀನಾಗಿ ಒಂದು ಲುಕ್ ಬರುತ್ತೆ ಕಣ್ಣಿಗೆ. ನೆಕ್ಸ್ಟು ನಾನು ಇಲ್ಲಿ ಒಂದು ಹೈಲೈಟರ್ ವೈಟ್ ಕಲರ್ ತೊಗೊಂಡು ನೋಸ್ಗೆ ಎಲ್ಲ ಹೈಲೈಟ್ ಮಾಡ್ಕೊತೀನಿ. ಆಲ್ರೆಡಿ ನಾವು ಕನ್ಸೀಲರು ಯೂಸ್ ಮಾಡಿದ್ದೀವಿ ಹೈಲೈಟ್ ಮಾಡೋದಕ್ಕೆ, ಆದರೆ ಇಲ್ಲಿ ಸ್ವಲ್ಪ ಇದನ್ನು ಈ ಶಿಮರಿ ಇರೋದನ್ನು ತೊಗೊಂಡ್ರೆ ಈ ಥರ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ಒಳ್ಳೆ ಲುಕ್ ಕೊಡುತ್ತೆ ಅದು. ನೋಡಿ ಇವಾಗ ಚೀಕ್ಸ್ಗೂ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟು ಬ್ಲಷ್ ತೊಗೊಂಡು ಬ್ಲಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಕಿಸ್ ಬ್ಯೂಟಿ ಅವ್ರದ್ದೇ ಬ್ಲಷ್ಷು, ಇದು ತುಂಬಾ ಲೈಟ್ ಶಿಮರಿ ಕಲರು, ತುಂಬಾ ಲೈಟ್ ಕಲರ್ ಇದು, ನಿಮಗೆ ಹಾಕ್ದಂಗೆ ಅನ್ಸೋದಿಲ್ಲ.
ಯೂಶ್ವಲಿ ನನಗೆ ಬ್ಲಷ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ಆದಷ್ಟು ನಾನು ಲೈಟ್ ಕಲರ್ಸೇ ಯೂಸ್ ಮಾಡ್ತೀನಿ. ನನಗೆ ಹೈಲೈಟರ್ ಅಂದರೆ ತುಂಬ ಇಷ್ಟ ಬ್ಲಷ್ಗಿಂತ. ನೆಕ್ಸ್ಟು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಲ್ಯಾಕ್ಮಿ ಅವ್ರದ್ದು. ಲ್ಯಾಕ್ಮಿ ಅವ್ರ ಐಲೈನರ್ನ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನೇಲಿ ಇಲ್ಲಿ ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಐಲೈನರ್ನ ಐಲಿಡ್ಗೆ ಅಪ್ಲೈ ಮಾಡ್ತೀನಿ. ನೋಡಿ ಕಣ್ಣು ಐಲಿಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಶ್ಯಾಡು ಲೈಟ್ ಪಿಂಕು, ಅದಕ್ಕೆ ಡಾರ್ಕ್ ಬ್ರೌನು ಅಂದರೆ ಡಾರ್ಕ್ ಕಾಪರ್ ಕಲರು ಹೆಂಗೆ ಕಾಣಿಸ್ತಾ ಇದೆಯಲ್ಲ, ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಐಲಿಡ್ಡು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಐಲಿಡ್ಡು. ಇವತ್ತು ಈ ಲುಕ್ ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಎರಡು ಕಣ್ಣಿಗೂ ಅಪ್ಲೈ ಮಾಡಾಯಿತು. ಇವಾಗ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು LITನವ್ರ ಕಾಜಲ್ಲು, ಇದರಿಂದ ವಾಟರ್ ಲೈನ್ಗೆ ಅಪ್ಲೈ ಮಾಡ್ತೀನಿ ಕಾಜಲ್ನ. ನೆಕ್ಸ್ಟು ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬ್ಲೂ ಹೆವೆನ್ ಅವ್ರದ್ದು ಮಸ್ಕರ. ಈ ಮಸ್ಕರ ಅಪ್ಲೈ ಮಾಡೋದ್ರಿಂದ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಮೇಕಪ್ ಮಾಡಿಲ್ಲ ಅಂದ್ರೂ ಬರೀ ಒಂದು ಫೌಂಡೇಶನ್ನು ಅಥವಾ ಬಿ ಬಿ ಕ್ರೀಮು ಅಪ್ಲೈ ಮಾಡಿ ಬರೀ ಒಂದು ಮಸ್ಕರ ಮತ್ತು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸಾಕು, ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಮೇಕಪ್ ಬೇಕಾಗಿರಲ್ಲ. ನೆಕ್ಸ್ಟು ವೈಟ್ ಹೈಲೈಟರ್ ತಗೊಂಡು ಐಸ್ ಹತ್ರ ಒಂದು ಡಾಟ್ ಥರ ಇಡ್ತೀನಿ. ಇದರಿಂದ ಐಸು ತುಂಬಾ ಬ್ರೈಟಾಗಿ ಕಾಣಿಸುತ್ತೆ, ಫ್ರೆಶಾಗಿ ಕಾಣಿಸುತ್ತೆ. ಈ ರೀತಿ ಮಾಡೋದ್ರಿಂದ ಐಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫುಲ್ ಕಂಪ್ಲೀಟಾಗಿ ಐ ಮೇಕಪ್ ಅಂತೂ ತುಂಬಾ ಚೆನ್ನಾಗಾಗಿದೆ. ಒಳ್ಳೆ ಲುಕ್ಕು ಐಸ್ದು. ಇವಾಗ ನಾನು ಮೆಬಲಿನ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಮ್ಯಾಟೆ ಆಗೋದು, ತುಂಬಾ ಚೆನ್ನಾಗಿರೋ ಲಿಪ್ಸ್ಟಿಕ್ ಇದನ್ನು. ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಡಾರ್ಕ್ ಮರೂನ್ ಕಲರ್ ತೊಗೊಂಡಿದ್ದೀನಿ. ಯಾವುದಾದ್ರು ಪಾರ್ಟಿ ಫಂಕ್ಷನ್ಗೆ ಡಾರ್ಕ್ ಲಿಪ್ಸ್ಟಿಕ್ಕು ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ಕು ಕೊಡುತ್ತೆ. ಇವಾಗ ಇಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಸಾರಿ ಎಲ್ಲ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಲುಕ್. ಇಲ್ಲಿ ನಾನು ಪ್ರೈಮರ್ ರೀತಿಯಲ್ಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ನ ಇವಾಗ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಪ್ರೈಮರ್ ಥರ ಕೆಲಸ ಮಾಡುತ್ತೆ ಅಲೋವೆರಾ ಜೆಲ್ಲು. ನೆಕ್ಸ್ಟು ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇರೋ ಫೌಂಡೇಶನ್ ಆಗಲಿ ಬಿ ಬಿ ಕ್ರೀಮ್ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಬೇಕಂದರೆ ಯಾವ ಬ್ರ್ಯಾಂಡಿದಾದರೂ ಫೌಂಡೇಶನ್ ನಿಮ್ಗೆ ಇಷ್ಟ ಇರೋದು ಯೂಸ್ ಮಾಡಿ. ಇಲ್ಲಿ ನಾನು ಇಲ್ಲಿ ಮೆಬಲಿನ್ ಅವ್ರದ್ದು ಸೂಪರ್ ಸ್ಟೇ ಯೂಸ್ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಫೌಂಡೇಶನ್ ಇದು ಇವಾಗ. ಸೊ ಇದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಫೌಂಡೇಶನ್ ಇಷ್ಟ ಇಲ್ಲ ಅಂದರೆ ಬಿ ಬಿ ಕ್ರೀಮನ್ನು ಯೂಸ್ ಮಾಡ್ಬೋದು. ಇದು ಸಿಂಪಲ್ ಲುಕ್ ಆಗಿರೋದ್ರಿಂದ ಯೂಶ್ವಲ್ ಆಗಿ ಸಿಂಪಲ್ ಆಗಿ ಮೇಕಪ್ ಮಾಡೋರಿಗೆ ಇಷ್ಟ ಇರೋರು ಬರೀ ಬಿ ಬಿ ಕ್ರೀಮು ಅಥವಾ ಸಿಂಪಲ್ ಆಗಿರೋದು ಯಾವುದೋ ಫೌಂಡೇಶನ್ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡಿ ಈ ಲುಕ್ನ ಅಚೀವ್ ಮಾಡ್ಬೋದು. ಜಸ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ಬ್ಲೆಂಡ್ ಮಾಡ್ಕೊತೀನಿ. ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅಷ್ಟೇ ನಾನು ಇದರಲ್ಲಿ ಹೇಳೋದು. ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಯಾವುದೇ ಫೌಂಡೇಶನ್ ಹಾಕಿದ್ರೂ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಅದರಿಂದನೇ ನಿಮಗೆ ಲುಕ್ ಕಂಪ್ಲೀಟಾಗಿ
ಚೆನ್ನಾಗಿ ಕಾಣಿಸೋದು, ಫೌಂಡೇಶನ್ ಆಗ್ದಂಗೆ ಕಾಣಿಸ್ಬಾರ್ದು, ಸ್ಕಿನ್ ಥರನೇ ಕಾಣಿಸ್ಬೇಕು ಅಂತಂದರೆ ಬ್ಲೆಂಡ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಕಾಂಪ್ಯಾಕ್ಟ್ ಪೌಡ್ರನ್ನ ಫುಲ್ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಒಂಚೂರು ಲಾಂಗ್ ಲಾಸ್ಟಿಂಗ್ ಆಗಿರಲಿ ಮತ್ತು ಫೇಸಲ್ಲಿ ಮ್ಯಾಟ್ ಫಿನಿಶ್ ಕೊಡಲಿ ಅಂತ ಅಷ್ಟೇ. ಇದು ಫಂಕ್ಷನ್ ಮೇಕಪ್ ಆಗಿರೋದ್ರಿಂದ ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಅಪ್ಲೈ ಮಾಡಿ, ಆದರೆ ನೀಟಾಗಿ ಅಪ್ಲೈ ಮಾಡಿ, ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳಿ ಫೇಸ್ಗೆ. ನೆಕ್ಸ್ಟು ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ, LIT ನವ್ರ ಕಾಜಲ್ಲು. ಇದು ಎಷ್ಟು ಸಿಂಪಲ್ ಲುಕ್ ಅಂದರೆ ಇದರಲ್ಲಿ ಏನು ನಾನು ಅಷ್ಟೊಂದು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ. ಎಲ್ಲರ ಹತ್ರನೂ ಸಾಮಾನ್ಯವಾಗಿರೋಂಥ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿದ್ದೀನಿ. ಕೆಲವ್ರಿಗೆ ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡೋದು ಇಷ್ಟ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಐ ಶ್ಯಾಡೋನೂ ಅಪ್ಲೈ ಮಾಡಿಲ್ಲ. ನಿಮ್ಗೇನಾದ್ರು ಐ ಶ್ಯಾಡೋ ಅಪ್ಲೈ ಮಾಡೋಕ್ಕೆ ಇಷ್ಟ ಇರೋರಾದರೆ ಐ ಶ್ಯಾಡೋ ಅಪ್ಲೈ ಮಾಡ್ಕೋಬೋದು. ಬರೀ ಈ ಲುಕ್ಗೆ ಒಂದು ಐ ಶ್ಯಾಡೋನ ಜಾಸ್ತಿ ಆ್ಯಡ್ ಮಾಡಿ. ನಾನು ಇಲ್ಲಿ ಬರೀ ಇವಾಗ ಐಲೈನರ್ ಹಚ್ಕೊತಾ ಇದ್ದೀನಿ. ಸೊ ನಾನು ಜಾಸ್ತಿ ಇಲ್ಲಿ ಯಾವ ಮೇಕಪ್ ಐ ಮೇಕಪ್ನು ನಾನು ಜಾಸ್ತಿ ಅಪ್ಲೈ ಮಾಡಿಲ್ಲ. ಒಂದು ಕಾಜಲ್ಲು ಐಲೈನರು ಮಸ್ಕರನ ಯೂಸ್ ಮಾಡ್ತಿದ್ದೀನಿ. ಇಷ್ಟೇ ಹಾಕಿ ನಾನು ಈ ಮೇಕಪ್ ಲುಕ್ನ ಫಿನಿಶ್ ಮಾಡೋಣ ಅಂತ. ಯಾಕಂದರೆ ಐಸ್ಗೆ ನಾನು ಇಲ್ಲಿ ಇದ್ದೀನಿ, ಯಾಕಂದರೆ ಸಿಂಪಲ್ ಆಗಿರೋ ಮೇಕಪ್ ಆಗಿರೋದ್ರಿಂದ ಸಿಂಪಲ್ ಲುಕ್ ಕೊಡೋಣ ಅಂತ. ಬೇಕು ಅಂದರೆ ನಿಮಗೆ ಐ ಶ್ಯಾಡೋ ಯೂಸ್ ಮಾಡ್ತೀವಿ ಅಂತಂದರೂ ಐ ಶ್ಯಾಡೋ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ, ಇದು ಬ್ಲೂ ಹೆವೆನ್ ಅವರ ಮಸ್ಕರ. ಈ ರೀತಿ ಮಸ್ಕರನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ನೆಕ್ಸ್ಟು ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಐಬ್ರೋಸ್ ಫಿಲ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಡಾರ್ಕ್ ಐಬ್ರೋ ಪೆನ್ಸಿಲ್ ಯಾವುದಾದ್ರು ಬ್ರೌನು ಬ್ಲ್ಯಾಕು ಆ ಥರದ್ದು ಯಾವುದಾದ್ರೂ ಯೂಸ್ ನಾನು ಈ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದು. ಯೂಶ್ವಲಿ ಎಲ್ಲ ನಾನು ಯಾವುದೇ ಫಂಕ್ಷನ್ಸ್ಗಾದರೂ ಎಲ್ಲೇ ಹೋದರೂ ನಾನು ಇದೇ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡೋದು. ಇದು ಬರೀ 15 ರುಪೀಸ್ಗೆ ಈ ಐಬ್ರೋ ಪೆನ್ಸಿಲು. ನೆಕ್ಸ್ಟು ಮೆಬಲಿನದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ನ ಚೀಕ್ಗೆ ಅಪ್ಲೈ ಮಾಡ್ತಿದ್ದೀನಿ ಬ್ಲಷ್ ಥರ. ಇದು ಪೌಡರ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ. ಸೊ ಇದನ್ನ ಚೀಕಿಗೂ ಅಪ್ಲೈ ಮಾಡ್ಬೋದು. ನಾ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳಿದೆ ನನಗೆ ಬ್ಲಷ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಆದ್ರೂ ಕೆಲವರಿಗೆ ಇವಾಗ ಬ್ಲಷ್ ಇಲ್ಲ ಅಂತಂದರೆ ಈ ರೀತಿ ಬರೀ ಒಂದು ಲಿಪ್ಸ್ಟಿಕ್ಕಿಂದ ಬ್ಲಷ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ತೋರ್ಸೋಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡಿದ್ದೀನಿ. ಲುಕ್ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದೆ ಅಲ್ಲ ಲುಕ್ಕು ಅಲ್ಲ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗು ಗ್ರ್ಯಾಂಡ್ ಮೇಕಪ್ ಲುಕ್ಕಲ್ಲಿ ಸ್ಟಾರ್ಟ್ ಮಾಡಿದೆ, ಇವಾಗ ಎಂಡು ಸಿಂಪಲ್ ಮೇಕಪ್ ಲುಕ್ಕಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕಂಪ್ಲೀಟಾಗಿ ನನ್ನ ಮೇಕಪ್ನ ಎರಡೂ ರೀತಿನಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದು ಸಿಂಪಲ್ ಆಗಿರೋ ಮೇಕಪ್ ಲುಕ್ಕು, ಆವಾಗ ನಾನು ತೋರಿಸಿರೋವಂಥದ್ದು ಗ್ರ್ಯಾಂಡ್ ಆಗಿರೋ ಮೇಕಪ್ ಲುಕ್ಕು. ಎರಡೂ ಮೇಕಪ್ ಲುಕ್ಕಲ್ಲಿ ನಿಮ್ಗೆ ಯಾವ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾವುದನ್ನು ಟ್ರೈ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ. ಎರಡೂ ಮೇಕಪ್ ಲುಕ್ಕನ್ನು ಒಂದೇ ವಿಡಿಯೋನಲ್ಲಿ ಮಾಡಿದ್ದೀನಿ, ಹೆಂಗೆ ಅನ್ನಿಸ್ತು ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.